ಎಲ್ರಿಗೂ ನಮಸ್ಕಾರ, ನಾನು ನಿಮ್ ಗೆಳತಿ ಶೋಭಕುಮಾರ್. ವೆಲ್ಕಮ್ ಟು ಮೈ ಚಾನಲ್. ಬನ್ನಿ ಸ್ನೇಹಿತರೆ, ಇವತ್ತು ಒಂದೊಳ್ಳೆ ಮಾಹಿತಿ ತುಂಬಿರುವಂತ ವಿಡಿಯೋ ನಿಮಗಾಗಿ ತಗೊಂಡ್ ಬಂದಿದ್ದೀನಿ. ಈಗ ಆಲ್ರೆಡಿ ತಮ್ನೇಲ್ ನೋಡಿರ್ತೀರಾ, ಮತ್ತೆ ನಾನು ಕಮ್ಯುನಿಟಿನಲ್ಲೂ ಕೂಡ ಪೋಸ್ಟ್ ಮಾಡಿದ್ದೆ ಈ ಒಂದು ಮಾಹಿತಿಯ ಬಗ್ಗೆ. ಹಾಗಾಗಿ ಅದಕ್ಕೆ ತುಂಬಾನೇ ಒಳ್ಳೆ ರೆಸ್ಪಾನ್ಸ್ ಬಂದಿದೆ, ಮತ್ತೆ ಇದರ ಒಂದು ಮಾಹಿತಿ ತುಂಬಾ ಜನಕ್ಕೆ ಅವಶ್ಯಕತೆ ಇದೆ ಅನ್ನೋದು ಗೊತ್ತಾಯ್ತು ನನಗೂ ಕೂಡ. ಅಷ್ಟೇ ಅಲ್ಲ, ಏನಿದು 33 ನಂಬರು, ಏನ್ ಮ್ಯಾಜಿಕ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಖಂಡಿತ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅದರ ಒಂದು ಅದ್ಭುತ ಶಕ್ತಿ ಏನು ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಹಾಗಾಗಿ ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ. ಕೆಲವೊಂದು ಕಮೆಂಟ್ಸ್ ಓದುವಾಗ ಹಾಗೇನೆ ತುಂಬಾನೇ ಮನಸ್ಸಿಗೆ ನೋವಾಗುತ್ತೆ. ಇಷ್ಟೊಂದು ಕಷ್ಟಪಡ್ತಾ ಇದ್ದಾರೆ, ಇಷ್ಟೊಂದು ಮೋಸ ಹೋಗಿದಾರ ಅಂತ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಬೇರೆಯವರಿಗೆ ಕೊಟ್ಟಿರುವಂತಹ ಹಣ ಒಡವೆ ವಾಪಸ್ ಪಡ್ಕೊಳ್ಳೋದಿಕ್ಕೆ ಏನೆಲ್ಲ ಮಾಡಬಹುದು ಅನ್ನೋ ಅಂತ ವಿಚಾರದ ಬಗ್ಗೆ ನನಗೆ ತಿಳಿದಿರುವಂತಹ ಒಂದಷ್ಟು ಮಾಹಿತಿಯನ್ನ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ತುಂಬಾ ಜನಕ್ಕೆ ಉಪಯೋಗ ಆಗುವಂತಹ ಮಾಹಿತಿನೇ ಈ ವಿಡಿಯೋದಲ್ಲಿ ಇದೆ ಅಂತಾನೆ ಹೇಳ್ಬಹುದು. ಹಾಗೆ ಹೊಸಬ್ರು ಕೂಡ ವಿಡಿಯೋಸ್ ನ ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ದೊಡ್ಡವರು ಒಂದ್ ಮಾತು ಹೇಳ್ತಾರೆ ನೋಡಿ, ಕೂಡಿಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತ. ಆ ಮಾತು ನಿಜ, ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗಲ್ಲ ಅಂತ ಹೇಳ್ತಾರೆ ಹಿರಿಯರು. ಅನುಭವಸ್ತ್ರು ಗಾದೆ ಮಾತನ್ನ ಮಾಡಿರೋದು ನಿಜನೇ, ವೇದ ಸುಳ್ಳಾದ್ರೂ ಕೂಡ ಗಾದೆ ಮಾತು ಸುಳ್ಳಾಗಲ್ಲ ಅಂತ ಹೇಳ್ತಾರೆ. ನಾವ್ ಏನಕ್ಕೆ ಹಣನ ಕೂಡಿಡ್ತೀವಿ ಹೇಳಿ? ಮುಂದಕ್ಕೆ ನಮ್ಮ ಒಂದು ಫ್ಯಾಮಿಲಿಗೆನೆ ಯೂಸ್ ಆಗ್ಬೇಕು. ಒಂದು ನನ್ನ ಗಂಡನಿಗೆ ಏನಾದ್ರೂ ಒಂದು ಎಮರ್ಜೆನ್ಸಿ ಅನ್ನೋ ಪರಿಸ್ಥಿತಿನಲ್ಲಿ ನಾನು ಸೇರಿಸಿಟ್ಟಿರುವಂತ ದುಡ್ಡು ಉಪಯೋಗಕ್ಕೆ ಬರಬೇಕು ಅಂತ ಮನೆಯಲ್ಲಿ ಹೆಂಗಸರು ಯೋಚನೆ ಮಾಡೋದು ನಿಜ. ಅದರಲ್ಲಿ ಹೌಸ್ ವೈಫ್ ಗಳು ಈ ರೀತಿ ಯೋಚನೆ ಮಾಡೇ ಮಾಡ್ತಾರೆ, ಅದಕ್ಕಾಗಿ ಒಂದಷ್ಟು ಹಣನ ಸೇರಿಸಿಡ್ತಾರೆ. ಆದ್ರೆ ತಪ್ಪು ಎಲ್ಲಿ ಮಾಡ್ತಾರೆ ಗೊತ್ತಾ? ಸೇರಿಸಿಟ್ಟಿರೋ ಹಣನ ಗಂಡನ ಹತ್ರ ಹೇಳಲ್ಲ ಅವರು, ರೀ ನಾನು ಈ ತರ ದುಡ್ಡನ್ನ ಸೇರಿಸಿಟ್ಟಿದ್ದೀನಿ, ರೀ ಎಮರ್ಜೆನ್ಸಿ ಅಂದ್ರೆ ನೀವು ಕೇಳಿ ನಾನು ಕೊಡ್ತೀನಿ ಅಂತಂದ್ರೆ ಅವ್ರು ತುಂಬಾ ಖುಷಿ ಪಡ್ತಾರೆ. ನನ್ನ ಹೆಂಡತಿ ಎಷ್ಟೊಂದು ಬುದ್ಧಿವಂತೆ, ನಾನು ಕೊಡುವಂತ ದುಡ್ಡಲ್ಲೇ ಅಲ್ಪ ಸ್ವಲ್ಪ ಈ ರೀತಿ ಉಳಿತಾಯ ಮಾಡಿದಳಲ್ಲ ಅಂತ ಖುಷಿ ಪಡ್ತಾರೆ. ಒಂದು 80% ಅಷ್ಟು ಹಸ್ಬೆಂಡ್ಸ್ ಈ ರೀತಿ ಇರ್ತಾರೆ. ಇನ್ನು ಕೆಲವ್ರ ಮನೆಯಲ್ಲಿ ಸ್ವಲ್ಪ ಅಂದ್ರೆ ಅವರವ್ರ ಮೇಲೆ ನಂಬಿಕೆ ಇಲ್ಲದೆ ಇರ್ಬೋದು, ಅಥವಾ ಗಂಡಸರು ಬೇಜವಾಬ್ದಾರಿತನದಿಂದ ಇರ್ತಾರೆ ಅನ್ಸುತ್ತೆ ಮನೆಯಲ್ಲಿ. ಹಾಗಾಗಿನೇ ಮನೇಲಿ ಹೆಂಗಸರು ಅವ್ರ ಹತ್ರ ಅವರು ಸೇರಿಸಿಟ್ಟಿರುವಂತ ದುಡ್ಡು ಉಳಿತಾಯ ಮಾಡಿರುವಂತ ದುಡ್ಡು ಬಗ್ಗೆ ಅವರು ಮನೆಯವರ ಹತ್ರ ಹೇಳೋದಿಲ್ಲ. ಹಾಗಾಗಿ ಅಂತವರೇ ಜಾಸ್ತಿ ಮೋಸ ಹೋಗೋದು ಅಂತ ನಾನು ಅನ್ಕೊಂಡಿದ್ದೀನಿ. ನನ್ನ ಅನಿಸಿಕೆ ಪ್ರಕಾರ ನಾನು ಹೇಳ್ತಾ ಇರೋದು ಅಷ್ಟೇನೆ. ಅವಾಗ ಅವ್ರೇನ್ ಮಾಡ್ತಾರೆ, ಮನೆಯವ್ರ ಹತ್ರ ಹೇಳೋದನ್ ಬಿಟ್ಟು ಅಕ್ಕಪಕ್ಕದವ್ರ ಹತ್ರನೋ ಅಥವಾ ಅವ್ರ ಫ್ರೆಂಡ್ ಹತ್ರನೋ ಹೇಳ್ಕೊಳ್ತಾರೆ, ನಾನು ಈ ರೀತಿ ಅಮೌಂಟ್ ಅನ್ನ ಸೇರಿಸಿಟ್ಟಿದ್ದೀನಿ ಒಂದು ಮಗಳ ಎಜುಕೇಶನ್ಗೋ, ಅಥವಾ ಹೆಣ್ಮಕ್ಳಿದ್ರೆ ಅವ್ರಿಗೊಂದು ಒಡವೆ ತರಬೇಕು, ಗಂಡನ್ಗೆ ಜವಾಬ್ದಾರಿ ಇಲ್ಲ, ಹಾಗಾಗಿ ನಾನು ಸ್ವಲ್ಪ ಸೇರಿಸಿಟ್ಟು ಮಗಳಿಗೆ ಒಡವೆ ತರೋಣ ಅಂತಿದ್ದೀನಿ, ಅಥವಾ ಇನ್ನೇನಕ್ಕಾದ್ರೂ ಎಮರ್ಜೆನ್ಸಿಗೆ ದುಡ್ಡಿದ್ರೆ ಬೇಕೇ ಬೇಕಾಗತ್ತೆ ಅಂತ ಹೇಳಿ ಪಾಪ ಅವ್ರು ಸೇರಿಸಿಟ್ಕೋತಾರೆ. ಆದ್ರೆ ಇದನ್ನ ಕೇಳ್ದಂತವ್ರು ಸುಮ್ನೆ ಇರ್ತಾರ? ಅವರು ಅವ್ರ ತಲೆನ ಕೆಡಿಸ್ತಾರೆ. ಯಾಕಂದ್ರೆ ನೀನ್ ಸುಮ್ನೆ ಸೇರಿಸಿಟ್ಕೊಂಡ್ರೆ ಅದೇನ್ ದುಡ್ಡು ಮರಿ ಹಾಕತ್ತಾ, ಡಬಲ್ ಆಗತ್ತಾ? ನಿನ್ ಮನೇಲಿ ಒಂದು ಉಂಡಿನಲ್ಲಿ ಇಟ್ಕೋತೀಯೋ ಅಥವಾ ಬ್ಯಾಂಕ್ ಅಕೌಂಟ್ ಅಲ್ಲಿ ಇಟ್ಕೊಳ್ತೀಯೋ ಅದು ನಿನ್ಗೆ ದುಡ್ಡು ಹೆಚ್ಚೋದಿಲ್ಲ. ನಾವ್ ಯಾರಿಗಾದ್ರೂ ಬಡ್ಡಿ ಕೊಡಿಸ್ತೀವಿ, ಕೊಡಿ ದುಡ್ಡನ್ನ, ಅದ್ ನಿನ್ಗೆ ಇಷ್ಟು ಪರ್ಸೆಂಟ್ ಅಂತ ಬಡ್ಡಿ ಬರುತ್ತೆ, ನಿನ್ನ ಅಸಲು ಅಲ್ಲೇ ಇರುತ್ತೆ, ಈ ರೀತಿ ಬಡ್ಡಿ ದುಡ್ಡು ಬರೋದ್ರಿಂದ ನಿಮ್ ಖರ್ಚಿಗೂ ಕೂಡ ಆಗತ್ತೆ ಅಂತ ಹೇಳ್ತಾರೆ. ಆಬ್ವಿಯಸ್ಲಿ ಹೆಂಗಸರಿಗೆ ಮೈಂಡ್ ಚೇಂಜ್ ಆಗೇ ಆಗುತ್ತೆ, ಹೌದಲ್ವಾ? ಇದು ನಿಜ. ಸುಮ್ನೆ ದುಡ್ಡು ಇಟ್ಕೊಳ್ಳೋ ಬದಲು ಈ ರೀತಿ ಮಾಡ್ಕೊಳ್ಳೋಣ ಬಿಡು ಅಂತ ಒಂದು ಬಿಸ್ನೆಸ್ ಮೈಂಡ್ ಇಂದ ಪಾಪ ಅವರು ಒಪ್ಕೊಳ್ತಾರೆ. ಇನ್ನು ಕೆಲವರು ಏನಂದ್ರೆ, ಇಲ್ಲಪ್ಪ ಇಂಥದೆಲ್ಲ ನಮಗ್ ಸೆಟ್, ಯಾಕಂದ್ರೆ ಕೆಲವರು ನಂಬೋದಿಲ್ಲ, ಹಾಗಾಗಿ ನಮಗಿಂತದೆಲ್ಲ ಸೆಟ್ ಆಗಲ್ಲ ಅಂತ ಹೇಳಿ ಅವರು ಇದ್ರೂ ಕೂಡ ಬಿಡೋದಿಲ್ಲ ಅವರನ್ನ. ಹೇಗಾದ್ರೂ ಮಾಡಿ ಅವ್ರ ಬ್ರೈನ್ ವಾಶ್ ಮಾಡೇ ಮಾಡ್ತಾರೆ. ಅಥವಾ ನಮಗೆ ಏನಾದ್ರೂ ಎಮರ್ಜೆನ್ಸಿ ಇದೆ, ಕೊಟ್ಟಿರು ನಾನು ಕೊಡ್ತೀನಿ ಅಂತ ಹೇಳ್ತಾರೆ. ಒಂದು ಮಾತು ಹೇಳ್ತೀನಿ, ನಾವು ಫ್ರೆಂಡ್ನ ನಂಬದೆ ಯಾರನ್ನ ನಂಬಬೇಕು ಅಲ್ವಾ? ನಾವು ಮನೆಯವ್ರಿಗಿಂತ ಹೆಚ್ಚಾಗಿ ಫ್ರೆಂಡ್ಸ್ ಅನ್ನೇ ನಂಬೋದು. ಹಾಗಾಗಿ ಮನೆಯವ್ರ ಹತ್ರ ಹೇಳ್ಕೊಡಕ್ ಆಗದಿರೋ ಎಷ್ಟೋ ವಿಚಾರನ ನಾವು ಫ್ರೆಂಡ್ ಹತ್ರನೇ ಹೇಳ್ತೀವಿ. ಆದ್ರೆ ಫ್ರೆಂಡ್ ಅಂದ್ರೇನೆ ಒಂದು ನಂಬಿಕೆ, ಯಾವತ್ತು ತಿಳ್ಕೊಳ್ಳಿ. ಆ ನಂಬಿಕೆನೇ ಮೋಸ ಮಾಡಿದ್ರೆ, ದ್ರೋಹ ಮಾಡಿದ್ರೆ ಅದ್ರ ಪದಕ್ಕೆ ಅರ್ಥನೇ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ ಅಷ್ಟೇನೆ. ನಂಬಿಕೆ ಅನ್ನೋ ಪದಕ್ಕೆ ಅರ್ಥನೇ ಇಲ್ಲ ಅಂತ ಅನ್ಸುತ್ತೆ. ಸ್ವಲ್ಪ ಯೋಚನೆ ಮಾಡಿ, ನಿಮ್ಗೇನೋ ಕಷ್ಟದ ಪರಿಸ್ಥಿತಿ ಇತ್ತು, ಯಾರು ಕೂಡ ಉದ್ದೇಶ ಪೂರ್ವಕವಾಗಿ ತಪ್ಪು ಮಾಡೋದಿಲ್ಲ. ಆದ್ರೆ ನಿಮ್ಗೇನೋ ಪರಿಸ್ಥಿತಿ ಚೆನ್ನಾಗಿಲ್ಲ, ಕಷ್ಟ ಇತ್ತು ಅಂತ ತಿಳ್ಕೊಳ್ಳಿ. ನೀವು ಆ ರೀತಿ ಮಾಡಿದ್ರಿ, ಆದ್ರೆ ನೀವು ಆ ತರ ತಗೊಂಡೋದ್ಮೇಲೆ ಇವರ ಸಂಸಾರದಲ್ಲಿ ಏನಾಗಿರುತ್ತೆ ಅನ್ನೋದು ನಿಮ್ಗೇನಾದ್ರೂ ನೀವೇನಾದ್ರೂ ಸ್ವಲ್ಪ ಯೋಚನೆ ಮಾಡಿರ್ತೀರಾ? ಅವರ ಸಂಸಾರದಲ್ಲಿ ಅಲ್ಲೋಲ ಕಲ್ಲೋಲನೆ ಆಗ್ಬಿಟ್ಟಿರುತ್ತೆ. ಎಷ್ಟೋ ಜನ ಹೆಂಗಸರು ಈ ರೀತಿ ನಾವು ದುಡ್ಡು ಕಳ್ಕೊಂಡ್ವಲ್ಲ ಅಂತೇಳಿ ಡಿಪ್ರೆಷನ್ಗೆ ಹೋಗ್ಬಿಟ್ಟಿರ್ತಾರೆ. ಮತ್ತಿನ್ನು ಎಷ್ಟೋ ಮನೆಗಳಲ್ಲಿ ಗಂಡಂದ್ರು ತುಂಬಾ ಚುಚ್ಚಿ ಚುಚ್ಚಿ ಮಾತಾಡೋರು ಇರ್ತಾರೆ. ಕೆಲವರು ಅರ್ಥ ಮಾಡ್ಕೊಳ್ತಾರೆ, ಹೋದ್ರೆ ಹೋಗ್ಲಿ ಏನ್ ಮಾಡೋದು, ಗೊತ್ತಿದ್ದು ತಪ್ಪು ಮಾಡಿಲ್ಲ, ದುಡುಕಿ ತಪ್ಪು ಮಾಡಿದ್ದಾರೆ ಅಂತ ಹೇಳಿ ಕೆಲವ್ರ ಮನೆಯಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ತಾರೆ.
ಆದ್ರೆ ತುಂಬಾ ಜನ ಮನೆಗಳಲ್ಲಿ ಅದನ್ನ ತುಂಬಾ ಚುಚ್ಚಿ ಮಾತಾಡೋದು, ಹೀಯಾಳಿಸೋದು, ಈ ರೀತಿ ಎಲ್ಲ ಮಾನಸಿಕ ಹಿಂಸೆ ಆಗ್ತಾ ಇರುತ್ತೆ ಹೆಂಗಸರಿಗೆ. ಮತ್ತೆ ಎಷ್ಟೋ ಜನ ಇದನ್ನೆಲ್ಲ ಸಹಿಸ್ಕೊಳ್ಳೋಕಾಗದೆ ಸೂಸೈಡ್ ಮಾಡ್ಕೊಂಡಿರ್ತಾರೆ, ಅವ್ರ ಮಕ್ಕಳು ಅನಾಥರಾಗಿರ್ತಾರೆ. ಇಂಥದ್ದೆಲ್ಲ ಮಾಡಿ ನೀವೇನ್ ಸಾಧಿಸ್ತೀರಾ ಹೇಳಿ, ಸ್ವಲ್ಪ ಯೋಚನೆ ಮಾಡಿ. ನಿಮ್ಮ ಕಷ್ಟಕ್ಕೆ ಅವರು ನೆರವಾಗಿರ್ತಾರೆ ಅಂದಮೇಲೆ ಅದನ್ನ ವಾಪಸ್ ಕೊಡೋದು ನಿಮ್ಮ ಧರ್ಮ ಆಗಿರುತ್ತೆ. ಹಾಗಾಗಿನೇ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಳ್ಬೇಡಿ. ಮತ್ತೆ ದುಡ್ಡು ಹಣ ಕೊಟ್ಟಿರೋರು ಅಷ್ಟೇನೆ, ಅವರು ಹಾಳಾಗೋಗ್ಲಿ, ಅವರು ಅಂದ್ರೆ ಅವ್ರಿಗೆ ಶಾಪ ಹಾಕ್ಬಿಡಿ, ಅವ್ರು ಹಾಳಾಗೋಗ್ಲಿ, ಹಾಗಾಗ್ಲಿ, ಹೀಗಾಗ್ಲಿ ಅಂತೆಲ್ಲ ಶಾಪ ಹಾಕೋದಿಕ್ ಹೋಗ್ಬೇಡಿ. ದೇವ್ರು ಅವರನ್ನು ಕೂಡ ಚೆನ್ನಾಗೆ ಇಟ್ಟಿರ್ಲಿ ಅಂತಾನೆ ಕೇಳ್ಕೊಳ್ಳಿ. ಅವ್ರ ಸಮಸ್ಯೆ ಎಲ್ಲ ಬಗೆಹರಿಲಿ, ಆದಷ್ಟು ಬೇಗ ನಮ್ ದುಡ್ಡು ಒಡವೆ ಏನಿದೆಯೋ ಅದನ್ನ ವಾಪಸ್ ಕೊಡೋ ರೀತಿ ಅವ್ರಿಗೆ ದೇವ್ರು ಶಕ್ತಿ ಕೊಡ್ಲಿ ಅಂತಾನೆ ನೀವು ಕೇಳ್ಕೊಳ್ಳಿ. ಅದನ್ನ ಬಿಟ್ಟು ಅವ್ರು ಹಾಳಾಗ್ಲಿ ಅಂತ ನೀವು ಕೂಡ ಪ್ರಾರ್ಥನೆ ಮಾಡಕ್ ಹೋಗ್ಬೇಡಿ. ಆ ಮನುಷ್ಯನಾಗಿ ಹುಟ್ಟಿದ್ಮೇಲೆ ತಪ್ಪು ಮಾಡೋದು ಸಹಜನೇ, ಆದ್ರೆ ಅದನ್ನ ತಿದ್ದುಕೊಂಡು ಬಾಳ್ಬೇಕು, ಅದು ಒಳ್ಳೆ ಗುಣ ಅಂತಾನೆ ಹೇಳ್ತಾರೆ. ಹಾಗಾಗಿ ಈ ರೀತಿ ಏನಾದ್ರೂ ನೀವು ತಪ್ಪು ಮಾಡಿದ್ರೆ ಈ ಕ್ಷಣಕ್ಕೆ ನಿಮ್ ಸಮಸ್ಯೆ ಬಗೆಹರಿಬಹುದು, ಆದ್ರೆ ಮುಂದಕ್ಕೆ ಏನಾಗುತ್ತೆ, ನಿಮ್ಮ ಮಕ್ಕಳು ಮೊಮ್ಮಕ್ಕಳು ತುಂಬಾನೇ ಕಷ್ಟ ಅನುಭವಿಸ್ತಾರೆ. ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲೂ ಕೂಡ ಇದನ್ನೆಲ್ಲ ಶೇರ್ ಮಾಡ್ಕೊಂಡಿದ್ದೆ. ಪಿತೃದೋಷ, ಸರ್ಪದೋಷ ಅದೆಲ್ಲ ಯಾಕೆ ಬರುತ್ತೆ ಅಂದ್ರೆ ಇಂಥದಕ್ಕೇನೆ, ನಮ್ಮ ಹಿರಿಯರು ಗೊತ್ತಿದ್ದೋ ಗೊತ್ತಿಲ್ಲದೆ ಮಾಡೋ ತಪ್ಪನ್ನ ಅದ್ರ ಫಲವನ್ನ ನಾವು ಅನುಭವಿಸ್ತಾ ಇರ್ತೀವಿ. ಹಾಗೇನೆ ಈ ಕ್ಷಣಕ್ಕೆ ನಿಮ್ಮ ಸಮಸ್ಯೆ ಬಗೆಹರಿದಿರ್ಬೋದು, ಆದ್ರೆ ಮುಂದೆ ನೀವು ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆಲ್ಲ ಪಾಪದ ಗಂಟನ್ನ ಇಟ್ಟು ಹೋಗ್ತಾ ಇದ್ದೀರಾ. ಅದರನ್ನ ಪರಿಹಾರ ಮಾಡ್ಕೊಳ್ಳೋದಿಕ್ಕೆ ಅವರು ಒಂದಷ್ಟು ಜ್ಯೋತಿಷಿಗಳಿಗೆ ಮತ್ತೆ ಅದರಿಂದ ಬರುವಂತ ಆರೋಗ್ಯ ಸಮಸ್ಯೆಗಳನ್ನ ಸರಿ ಮಾಡ್ಕೊಳ್ಳೋದಿಕ್ಕೆ ಅಂತ ಹೇಳಿ ಆಸ್ಪತ್ರೆಗಳಿಗೆ ಅವರು ದುಡ್ಡು ಸುರಿಬೇಕಾಗತ್ತೆ ಅಷ್ಟೇನೆ. ಹಾಗಾಗಿ ದಯವಿಟ್ಟು ಇಂಥ ತಪ್ಪು ಮಾಡಬೇಡಿ. ಇದಕ್ಕೆಲ್ಲ ಏನ್ ಪರಿಹಾರ ಮಾಡ್ಕೊಳ್ಬಹುದು ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲಿಗೆ ನೋಡಿ, ಈ ತರ ನಮ್ಮ ಹತ್ರ ಹಿಂಗೆ ದುಡ್ಡು ತಗೊಂಡು ಹೊರಟೋಗಿದ್ದಾರೆ, ಒಡವೆ ತಗೊಂಡು ಹೊರಟೋಗಿದ್ದಾರೆ, ನೋವು ಇದ್ದೇ ಇರುತ್ತೆ. ಆ ಕೋಪದಲ್ಲಿ ಅವ್ರಿಗೆ ಶಾಪ ಎಲ್ಲ ಹಾಕಕ್ ಹೋಗ್ಬೇಡಿ. ಅವ್ರಿಗೇನಾದ್ರೂ ಕೆಟ್ಟದಾದ್ರೆ, ಅವ್ರಿಗೇನಾದ್ರೂ ಕಷ್ಟ ಬಂದ್ರೆ ನಿಮ್ ಹಣ ಒಡವೆನ ಅವ್ರು ಹೇಗ್ ವಾಪಸ್ ಕೊಡಕ್ಕಾಗತ್ತೆ ಅಲ್ವಾ? ಹಾಗಾಗಿ ಇರ್ಲಿ, ನಮಗ್ ತೊಂದ್ರೆ ಕೊಟ್ಟಿದಾರ ಪರವಾಗಿಲ್ಲ, ಅದೇನಿದ್ರು ದೇವ್ರು ನೋಡ್ಕೊಳ್ತಾರೆ. ಹಾಗಾಗಿ ಅವ್ರು ಎಲ್ಲಿದ್ರು ಚೆನ್ನಾಗಿರ್ಲಿ, ಆದಷ್ಟು ಬೇಗ ನಮ್ ಹಣ ಒಡವೆ ನಮ್ಗೆ ವಾಪಸ್ ಕೊಟ್ರೆ ಸಾಕು ಅಂತ ಮಾತ್ರ ನೀವು ದೇವ್ರ ಹತ್ರ ಬೇಡ್ಕೊಳ್ಳಿ. ಅದಾದ್ಮೇಲೆ ಎರಡನೇದು, ನಾನು ರಾಯರ ಮಂತ್ರಾಕ್ಷತೆದು ಕೂಡ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೆ. ಖಂಡಿತವಾಗ್ಲೂ ಅದು 100% ಏನಿರುತ್ತೋ ನಿಜನೇ ಗೊತ್ತಾಗುತ್ತೆ ಸ್ನೇಹಿತರೆ. ಹಾಗಾಗಿ ನಿಮ್ ಹಣ ಒಡವೆ ವಾಪಸ್ ಬರುತ್ತಾ ಇಲ್ವಾ ಅಂತ ಅದನ್ನ ಒಂದ್ಸಲ ಟ್ರೈ ಮಾಡಿ ನೋಡಿ. ರಾಯರ ಮಂತ್ರಾಕ್ಷತೆ ಅಥವಾ ನೀವು ಕಳಸ ರಸ ಇಡ್ತಿರಲ್ಲ, ಆ ತಟ್ಟೆನಲ್ಲಿರುವಂತ ಅಕ್ಕಿ ಆಗಿರ್ಬೋದು, ಯಾವ್ದಾದ್ರು ಪರವಾಗಿಲ್ಲ, ಆ ತರದ್ದು ಅಕ್ಕಿನೋ ಅಥವಾ ಮನೇಲಿ ಮಾಡಿಟ್ಟಿರುವಂತ ಅಂದ್ರೆ ಪೂಜೆಗೆ ಅಂತ ಮಾಡಿಟ್ಟಿರುವಂತ ಅಕ್ಷತೆ ಆಗಿದ್ರು ಪರವಾಗಿಲ್ಲ, ಅದನ್ನ ನೀವು ಸ್ವಲ್ಪ ತಗೊಂಡು ನೀವು ಅದನ್ನ ಜೋಡಿ ಕಾಳನ್ನ ಎಣಿಸ್ತಾ ಬನ್ನಿ. ಮೊದಲು ನೀವು ಏನ್ ಕೊಟ್ಟಿದ್ದೀರಾ ಹಣ ಒಡವೆ ಅದು ವಾಪಸ್ ಬರುತ್ತಾ, ತುಂಬಾ ಬೇಗ ವಾಪಸ್ ಬರುತ್ತಾ ಅಂತ ಕೇಳ್ಕೊಂಡು ನೀವು ಅದನ್ನ ಜೋಡಿಸ್ತಾ ಬನ್ನಿ. ಮೊದಲನೇ ಸಲಿಗೆನೆ ಎರಡು ಜೋಡಿ ಕಾಳು ಕೊನೆಯಲ್ಲಿ ಉಳಿತು ಅಂತಂದ್ರೆ ನಿಮ್ಮ ಹಣ ಒಡವೆ ಬೇಗನೆ ವಾಪಸ್ ಬರುತ್ತೆ ಅಂತ ಅರ್ಥ. ಅಥವಾ ಮೊದಲನೇ ಸಲ ಏನಾದ್ರೂ ಒಂಟಿ ಕಾಳು ಬಂತು ಅಂದ್ರೆ ಎರಡನೇ ಸಲ ಪ್ರಯತ್ನ ಮಾಡಿ ನೋಡಿ, ಎರಡನೇ ಸಲನು ಒಂಟಿ ಕಾಳು ಬಂತು ಅಂದ್ರೆ ಮೂರನೇ ಸಲ ಪ್ರಯತ್ನ ಮಾಡಿ ನೋಡಿ, ಮೂರನೇ ಸಲಗೆ ಜೋಡಿ ಕಾಳು ಬಂತು ಅಂದ್ರೆ ಸ್ವಲ್ಪ ನಿಧಾನ ಆದ್ರೂ ಕೂಡ ನಿಮ್ಮ ಒಂದು ಕಳೆದುಕೊಂಡಿರುವಂತ ವಸ್ತು ನಿಮ್ಗೆ ಸಿಗುತ್ತೆ ಅಂತ ಅರ್ಥ. ಅಥವಾ ಮೂರು ಸಲನು ಒಂಟಿ ಕಾಳೆ ಬಂತು ಅಂದ್ರೆ ಪ್ರಯತ್ನ ಮಾಡಬೇಡಿ, ಅದ್ ನಿಮ್ಗೆ ಸಿಗಲ್ಲ ಅಂತಾನೆ ಅರ್ಥ. ಆದ್ರೆ ದೇವರು ಯಾವತ್ತೂ ಕೂಡ ಮೋಸ ಮಾಡಲ್ಲ. ಏನ್ ನಿಮ್ಮಿಂದ ನೀವೇನ್ ಕಳ್ಕೊಂಡಿರ್ತಿರೋ ನಿಧಾನ ಆದ್ರೂ ಕೂಡ ಅದ್ರ ಎರಡರಷ್ಟು ನಿಮ್ಗೆ ವಾಪಸ್ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ. ನೀವು ಕಳ್ಕೊಂಡಿರೋ ಒಡವೆ ಅಥವಾ ದುಡ್ಡು ಏನು ನೀವು ಕಳ್ಕೊಂಡಿರ್ತಿರೋ ಅದ್ರ ಬದಲಾಗಿ ಅದಕ್ಕಿಂತ ಹೆಚ್ಚಿನದು ನಿಮ್ಗೆ ಸಿಕ್ಕೇ ಸಿಗುತ್ತೆ. ಕಳ್ಕೊಂಡಿರೋರ್ಗೆ ದೇವ್ರು ಯಾವತ್ತೂ ಮೋಸ ಮಾಡೋದೇ ಇಲ್ಲ. ಆಯ್ತಾ? ಹಾಗಾಗಿ ಈ ತರ ನಾವೇನ್ ಇನ್ನೊಬ್ರು ವಸ್ತುನ ನಾವು ತಗೊಂಡು ಹೋಗಿರ್ತೀವಿ ಅದನ್ನ ಇಟ್ಕೊಂಡು ತುಂಬಾ ದಿನ ಕೂಡ ನಾವು ಜೀವನ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಹಾಗಾಗಿ ನಾವು ಕಷ್ಟಪಟ್ಟಿರೋದೇ ನಮ್ಗೆ ಉಳಿಯೋದಿಲ್ಲ. ಇನ್ನು ಈ ರೀತಿಯೆಲ್ಲ ನಾವು ಬೇರೆಯವ್ರ ವಸ್ತುನ ತಗೊಂಡು ಹೋದ್ರೆ, ಬೇರೆಯವ್ರ ದುಡ್ಡನ್ನ ತಗೊಂಡು ಹೋದ್ರೆ ಎಷ್ಟು ದಿನ ಅಂತ ನಾವು ಅದ್ರಲ್ಲಿ ಜೀವನ ಮಾಡೋಕ್ಕಾಗತ್ತೆ? ಇದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು, ಯಾರು ಕೂಡ ಒಬ್ರಿಗೊಬ್ರು ಮೋಸ ಮಾಡೋದೇ ಇಲ್ಲ. ಇನ್ನು ಮೂರನೇದು ಏನಂದ್ರೆ, ನೀವು ಕನಕದಾರ ಸ್ತೋತ್ರವನ್ನ ಪ್ರತಿದಿನ ಓದಂತ ಅಭ್ಯಾಸ ಮಾಡ್ಕೊಳ್ಳಿ. ಈ ಹಣ ಒಡವೆ ಸಮಸ್ಯೆ ಏನೇ ಇದ್ರೂ ಕೂಡ ತುಂಬಾ ಬೇಗನೆ ಪರಿಹಾರ ಆಗುತ್ತೆ. ಆ ಬುಕ್ ನಲ್ಲೇ ಕೊಟ್ಟಿದ್ದಾರೆ, ಒಬ್ಬ ಬಡ ತಾಯಿ ಕಷ್ಟನ ನೋಡ್ಲಾರ್ದೆ ಶಂಕರಾಚಾರ್ಯರು ಇದನ್ನ ರಚಿಸಿರೋದು. ಆ ತಾಯಿ ಮನೆಯಲ್ಲಿ ಚಿನ್ನದ ನಲ್ಲಿಕಾಯಿ ಮಳೆನೆ ಸುರಿಸಿದ್ದಾರೆ ಆ ಲಕ್ಷ್ಮೀ ತಾಯಿ. ಹಾಗಾಗಿ ಇನ್ನ ನಮ್ ಕಷ್ಟ ಪರಿಹಾರ ಮಾಡೋದಿಲ್ವಾ? ಏನಂದ್ರೆ ನಾವು ಭಕ್ತಿ ಶ್ರದ್ಧೆಯಿಂದ ಓದ್ಬೇಕು ಅಷ್ಟೇನೆ. ಓದಕ್ಕೆ ಬರದೇ ಇರೋರು ಮೊಬೈಲ್ ಅಲ್ಲಿ ಕೂಡ ಆನ್ ಮಾಡ್ಕೊಂಡು ಕೇಳಬೇಕು, ಅಥವಾ ಮನೆಯಲ್ಲಿ ಆ ಒಂದು ವೈಬ್ರೇಷನ್ ಬರ್ತಾ ಇರಬೇಕು. ನೀವು ಸ್ವಲ್ಪ ಜೋರಾಗಿ ಸೌಂಡ್ ಹಾಕಿ ಮನೆಯಲ್ಲಿ ಬೇಕಾದ್ರೆ ಟಿವಿನಲ್ಲೋ ಅಥವಾ ಮೊಬೈಲ್ನಲ್ಲೋ ಯೂಟ್ಯೂಬ್ ಇಂದ ಕನೆಕ್ಟ್ ಮಾಡ್ಕೊಂಡು ನೀವು ಓದೋದಕ್ಕೆ ಬರದೇ ಇರೋರು ಆ ರೀತಿ ಮಾಡಿ ಸ್ವಲ್ಪ ಜೋರಾಗಿ ಸೌಂಡ್ ಕೊಟ್ಟು ಮನೆಯಲ್ಲಿ ಒಂದು ಆ ವೈಬ್ರೇಷನ್ ಬರಬೇಕು ಆ ರೀತಿ ಮಾಡ್ಕೊಳ್ಳಿ. ಅಥವಾ ನಾವೇ ಓದೋದ್ರಿಂದ ಕೂಡ ತುಂಬಾನೇ ಒಳ್ಳೇದು. ಮನಸ್ಸಲ್ಲಾದ್ರೂ ಓದ್ಕೊಳ್ಳಿ, ಜೋರಾಗಾದ್ರೂ ಓದ್ಕೊಳ್ಳಿ, ಜೋರಾಗಿ ಓದೋದ್ರಿಂದ ಕೂಡ ತುಂಬಾನೇ ಒಳ್ಳೇದು. ಕನಕದಾರ ಸ್ತೋತ್ರಕ್ಕೆ ಅಷ್ಟೊಂದು ಶಕ್ತಿ ಇದೆ ಸ್ನೇಹಿತರೆ. ನಾನು ಹಿಂದೆ ಕೂಡ ಇದ್ರದ್ದು ಸುಮಾರು ವಿಡಿಯೋಸ್ನ ಶೇರ್ ಮಾಡಿದ್ದೀನಿ, ನೀವು ಸರ್ಚ್ ಮಾಡಿ ಬೇಕಾದ್ರೆ ನೋಡ್ಬೋದು. ತುಂಬಾನೇ ಒಂದು ಒಳ್ಳೆ ಶೀಘ್ರವಾಗಿ ಫಲ ಕೊಡುವಂತ ಒಂದು ಪರಿಹಾರ ಅಂತಾನೆ ಹೇಳ್ಬೋದು. ಮತ್ತೆ ನೀವು ಮನೆಯಲ್ಲಿ ಆಮೆ ವಿಗ್ರಹನ ಇಟ್ಟಿದ್ದೀರಾ ಅಂತಂದ್ರೆ ತುಂಬಾ ಜನ ಇಟ್ಕೊಂಡಿರ್ತೀರಾ. ಆ ಆಮೆ ವಿಗ್ರಹದ ಕೆಳಗೆ ನೋಡಿ, ಈಗ ನಾನು ತೋರಿಸ್ತಾ ಇದ್ದೀನಲ್ಲ, ಆ ರೀತಿ ಈ ಒಂದು ಚೀಟಿಯಲ್ಲಿ ನಿಮ್ಮ ಕಷ್ಟ ಏನಿದೆ, ನಿಮ್ಗೆ ಯಾವ ಸಮಸ್ಯೆ ಇದೆ ಅದನ್ನ ನೀಟಾಗಿ ಸ್ಪಷ್ಟವಾಗಿ ಬರೀರಿ. ಬರೆದುಬಿಟ್ಟು ಅದನ್ನ ಈ ರೀತಿ ಈ ವಿಗ್ರಹದ ಕೆಳಗಡೆ ಇಡಬೇಕು. ಖಂಡಿತ
ತುಂಬಾನೇ ಒಳ್ಳೇದಾಗುತ್ತೆ, ತುಂಬಾ ಬೇಗ ಒಂದು ಫಲ ಸಿಗುತ್ತೆ. ನಿಮ್ಮ ಒಂದು ಕೋರಿಕೆ ನೆರವೇರುತ್ತೆ ಅನ್ನೋದಾದ್ರೆ 48 ದಿನದೊಳಗಡೆ ನಿಮ್ಗೆ ಅದೊಂದು ಸೂಚನೆ ಗೊತ್ತಾಗುತ್ತೆ. ನೀವು ಈ ರೀತಿ ಈ ಚೀಟಿಯನ್ನ 48 ದಿನ ಇಟ್ಟು ಪೂಜೆ ಮಾಡಬೇಕು. ಅದಕ್ಕಿಂತ ಸಪರೇಟ್ ಆಗಿ ನೀವು ನೈವೇದ್ಯ ಮಾಡಬೇಕು, ಬೇರೆ ಇನ್ನೇನಾದ್ರೂ ಮಂತ್ರ ಸ್ತೋತ್ರ ಹೇಳಬೇಕು ಅದೆಲ್ಲ ಏನೂ ಇಲ್ಲ. ನೀವು ಆ ಚೀಟಿಯನ್ನ ಅದ್ರ ಕೆಳಗಡೆ ಬರ್ದು ಚೀಟಿಯನ್ನ ಬರೆದು ಆಮೆ ವಿಗ್ರಹದ ಕೆಳಗಡೆ ಇಟ್ಟಿರಿ ಅಷ್ಟು, ಒಂದೇ ಸಲಗೆ ಬರಿಬೇಕು. ಮತ್ತೆ ನೀವು ಪೂಜಾ ಸಾಮಾನು ಕ್ಲೀನ್ ಮಾಡ್ತೀರಾ, ಪೂಜಾ ರೂಮ್ ಕ್ಲೀನ್ ಮಾಡ್ತೀರಾ ಅಂದ್ರೆ ಅವಾಗ ಚೀಟಿನ ತೆಗ್ದಿಡಿ. ಮತ್ತೆ ನೀವು ಪೂಜೆ ಸಾಮಾನೆಲ್ಲ ಜೋಡಿಸುವಾಗ ಅದೇ ರೀತಿ ಆಮೆ ವಿಗ್ರಹದ ಕೆಳಗೆ ಆ ಚೀಟಿಯನ್ನ ಇಟ್ಟು ಮತ್ತೆ ನಿಮ್ ಪೂಜೆನ ಶುರು ಮಾಡ್ತಾ ಬನ್ನಿ. ಮತ್ತೆ 48 ದಿನ ಆದ್ಮೇಲೆ ಆ ಚೀಟಿನ ತಗೊಂಡೋಗಿ ಅರಳಿ ಮರದ ಹತ್ರ ಹಾಕ್ಬಿಡಿ ಅಷ್ಟೇನೆ. ಅಷ್ಟರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ವಸ್ತು ಸಿಗುತ್ತಾ ಸಿಗಲ್ವಾ, ಅದ್ರದ್ದು ಏನಾದ್ರೂ ಒಂದಷ್ಟು ಸೂಚನೆ ನಿಮ್ಗೆ ಗೊತ್ತಾಗ್ತಾ ಬರುತ್ತೆ. ನಾವು ಹಣಕಾಸಿನ ಸಮಸ್ಯೆ, ಒಡವೆ ವಸ್ತ್ರ ಇಂಥದಕ್ಕೆಲ್ಲ ಸಂಬಂಧಪಟ್ಟ ಹಾಗೆ ನಾವು ವೈಭವ ಲಕ್ಷ್ಮಿ ಪೂಜೆಯನ್ನ ಮಾಡಬೇಕು. ಹೆಚ್ಚಾಗಿ ಮನೆಯಲ್ಲಿ ಲಕ್ಷ್ಮಿ ಪೂಜೆಯನ್ನ ಮಾಡೋದ್ರಿಂದ ಇಂತಹ ಅನಾಹುತಗಳು ಕಡಿಮೆ ಆಗ್ತಾ ಬರುತ್ತೆ. ಹಾಗಾಗಿ ನೀವು ವೈಭವ ಲಕ್ಷ್ಮಿ ಪೂಜೆಯನ್ನು ಕೂಡ ಮಾಡ್ ನೋಡಿ, ತುಂಬಾನೇ ಒಳ್ಳೆಯದು, ತುಂಬಾ ಬೇಗ ಫಲ ಸಿಗುತ್ತೆ ನಿಮಗೆ. ಈ ತರ ಹಣಕಾಸಿನ ಸಮಸ್ಯೆ, ಒಡವೆಗಳು, ಏನಾದ್ರೂ ಕಳ್ಕೊಂಡಿರೋ ವಸ್ತು ಸಿಗೋದು, ಆ ಬುಕ್ ನಲ್ಲಿ ಕೂಡ ತುಂಬಾ ಕಥೆಗಳನ್ನು ಇದ್ರ ಬಗ್ಗೆ ಒಂದಷ್ಟು ಕಥೆಗಳನ್ನು ಕೂಡ ಇದೆ. ನಿಮ್ಗೆ ಯಾರಾದ್ರೂ ಪೂಜೆ ಮಾಡಿ ಆ ಬುಕ್ ನ ಕೊಟ್ಟಿದ್ರೆ ಈಗಲೇ ಒಂದ್ಸಲ ಅದನ್ನ ತೆಗೆದು ಓದ್ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಆಗ ನೀವು ಸಂಕಲ್ಪ ಮಾಡ್ಕೊಳ್ಳಿ ಆ ತಾಯಿ ಹತ್ರ, ಈ ರೀತಿ ನಾನು ಕಳ್ಕೊಂಡಿರುವಂತಹ ಹಣ ಒಡವೆ ನನಗೆ ಮತ್ತೆ ಸಿಗುತ್ತೆ, ಸಿಕ್ಬೇಕು, ಮತ್ತೆ ನನಗೆ ಸಿಗಬೇಕು. ಆ ರೀತಿ ಆದ್ರೆ ಇಷ್ಟು ವರ್ಷ ನಾನು ಈ ವ್ರತನ ಮಾಡ್ತೀನಿ ಅಂತ ನೀವು ಸಂಕಲ್ಪ ಮಾಡ್ಕೊಂಡು ಶುರು ಮಾಡಿ. ಯಾವಾಗ ಶುರು ಮಾಡ್ಬೇಕು, ಈ ವ್ರತವನ್ನ ಹೇಗೆ ಆಚರಣೆ ಮಾಡ್ಬೇಕು ಅನ್ನೋದು ಕೂಡ ನಾನು ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಆ ವಿಡಿಯೋದು ಕೂಡ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಅದು ನಿಮಗೆ ಅರ್ಥ ಆಗಿಲ್ಲ ಅಂದ್ರೆ ಮತ್ತೆ ಇದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಯಾರಾದ್ರೂ ಕಮೆಂಟ್ ಮಾಡಿ ಕೇಳಿದ್ರೆ ಖಂಡಿತ ನಾನು ತಿಳಿಸ್ಕೊಡ್ತೀನಿ. ಹಾಗಾಗಿ ನೀವು ವೈಭವ ಲಕ್ಷ್ಮಿ ಪೂಜೆ ಮಾಡೋದ್ರಿಂದ ಕೂಡ ನಿಮ್ಗೆ ಈ ಒಂದು ಸಮಸ್ಯೆಗೆ ತುಂಬಾನೇ ಬೇಗ ಫಲ ಸಿಗುತ್ತೆ. ಮತ್ತೆ ನನ್ನ ಫ್ರೆಂಡೇ ಒಬ್ರು ಅಷ್ಟೇ ಒಡವೆನ ಕಳ್ಕೊಂಡಿದ್ರು, ಆದ್ರೆ ಅವ್ರಿಗೆ ಕಳ್ಕೊಂಡಿರೋ ಒಡವೆ ಸಿಗ್ಲಿಲ್ಲ. ಅದೇ ತರದ್ದು ಒಡವೆ ಅವರು ಬರೀ 2 ತಿಂಗಳು ಒಳಗಡೆ ಅವರು ಮತ್ತೆ ಮಾಡಿಸ್ಕೊಂಡ್ರು. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇ, ಆ ಸಮಯದಲ್ಲಿ ಅವರು ವೈಭವ ಲಕ್ಷ್ಮಿ ಪೂಜೆನ ಶುರು ಮಾಡಿದ್ರು, ಆದ್ರೂ ಕೂಡ ಅನಾಹುತ ನಡೀತು. ಯಾಕೆ ಈ ರೀತಿ ವಸ್ತು ನಮ್ಗೆ ನಮ್ಮಿಂದ ಕಳೆದೋಗುತ್ತೆ ಅಂತಂದ್ರೆ ನೋಡಿ, ಯಾವ್ದಾದ್ರೂ ರೂಪದಲ್ಲಿ ನಮ್ಗೆ ಒಂದು ನಷ್ಟ ಅನ್ನೋದು ಆಗ್ಬೇಕಾಗಿರುತ್ತೆ. ಅದು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಅಥವಾ ವ್ಯಕ್ತಿಗಳಿಗೆ ಸಂಬಂಧಪಟ್ಟಂತೆ ಏನಾದ್ರೂ ಒಂದು ಕಳ್ಕೋಬೇಕು ಅನ್ನೋದು ನಮ್ಮ ಒಂದು ನಮ್ಮ ಹಣೆ ಬರದಲ್ಲಿ ಇರುತ್ತೆ ಅಂತಾನೆ ಹೇಳ್ಬೋದು. ಹಾಗಾಗಿ ಒಂದ್ ರೀತಿ ನಾವ್ ಈ ತರ ಪೂಜೆ ಪುನಸ್ಕಾರ ಅಂತ ಮಾಡೋದ್ರಿಂದ ಏನಾಗುತ್ತೆ, ದೇವ್ರು ಬೇರೆ ರೀತಿ ಹಾನಿ ಮಾಡೋದರ ಬದಲಾಗಿ ಇಂತಹ ಈ ರೀತಿಯಿಂದ ನಮ್ಗೆ ಒಂದು ಹಾನಿ ಆಗಿರುತ್ತೆ. ಯಾಕಂದ್ರೆ ಆಗ್ಬೇಕಾಗಿರೋದನ್ನ ಯಾರು ಕೂಡ ತಡೆಯೋದಕ್ಕೆ ಆಗದೇ ಇಲ್ಲ. ಹಾಗಾಗಿ ಆಗೋದು ಆಗ್ಲೇಬೇಕು, ಅದರ ಪರಿಣಾಮವನ್ನ ಕಡಿಮೆ ಮಾಡ್ಕೊಳ್ಬಹುದು ಅಷ್ಟೇ. ಈಗ ಒಂದು 2-3 ಲಕ್ಷ ರೂಪಾಯಿ ನಾವು ಕಳ್ಕೊಂಡಿದ್ದೀವಿ ಅಂದ್ರೆ, ಅಕಸ್ಮಾತ್ ಒಂದು ಆರೋಗ್ಯ ಸಮಸ್ಯೆ ಆಗಿರುತ್ತೆ, ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿರ್ತೀವಿ, ಆಪರೇಷನ್ ಅದು ಇದು ಅಂತ 1 ಲಕ್ಷ ರೂಪಾಯಿ ಹೇಗೋ ಒಟ್ಟಿನಲ್ಲಿ ನಮ್ಮಿಂದ ಖರ್ಚು ಆಗ್ಬೇಕಾಗಿರುತ್ತೆ. ಆದ್ರೂ ಬದಲಾಗಿ ಒಂದು ಆರೋಗ್ಯ ಸಮಸ್ಯೆ ಕೊಡದ ಹಾಗೆ, ಒಂದು ನಮಗೆ ಒಂದು ನೋವು ಮಾಡದಾಗೆ ಈ ರೀತಿ ನಾವು ದುಡ್ಡನ್ನ ಕಳ್ಕೊಂಡಿರ್ತೀವಿ. ಹಾಗಾಗಿ ಏನು ಮಾಡಕ್ಕಾಗಲ್ಲ, ಆತರ ನಾವು ಆಸ್ಪತ್ರೆಗೆ ಅದಕ್ಕೆ ಇದಕ್ಕೆ ಅಂತ ಖರ್ಚು ಮಾಡಿದಾಗ ಅದು ನಮ್ಗೆ ಗೊತ್ತಿರುತ್ತೆ, ನಮಗೋಸ್ಕರ ನಾವು ಮಾಡ್ಕೊಂಡ್ವಿ ಅನ್ನೋ ಒಂದು ಸಮಾಧಾನ ಇರುತ್ತೆ. ಹಾಗಾಗಿ ನಮ್ಗೆ ಹೆಚ್ಚಿಗೆ ನೋವಾಗೋದಿಲ್ಲ. ಆದ್ರೆ ಏನೂ ಇಲ್ಲದೆ ಈ ರೀತಿ ಬೇರೆಯವ್ರಿಗೆ ಕೊಟ್ಟು ಕಳ್ಕೊಂಡಾಗ ಅದು ತುಂಬಾನೇ ನೋವಾಗುತ್ತೆ. ಹಾಗಾಗಿ ಹೆಚ್ಚಿಗೆ ನೋವು ಪಡಕ್ ಹೋಗ್ಬೇಡಿ, ಈ ರೀತಿ ಅರ್ಥ ಮಾಡ್ಕೊಂಡು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಮತ್ತೆ ಈ ತರ ನಾನೀಗ ಹೇಳಿರುವಂತ ಪರಿಹಾರಗಳನ್ನ ಟ್ರೈ ಮಾಡಿ ನೋಡಿ, ಯಾವ್ದಾದ್ರೂ ಒಂದು ಪರಿಹಾರ ಖಂಡಿತ ವರ್ಕ್ ಆಗುತ್ತೆ. ನಿಮಗೆ ಕಳ್ಕೊಂಡಿರೋ ವಸ್ತು ಆದಷ್ಟು ಬೇಗ ಸಿಗ್ಲಿ ಅಂತ ನಾನು ಕೂಡ ದೇವರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಹಾಗಾಗಿ ವೈಭವ ಲಕ್ಷ್ಮಿ ಪೂಜೆನ ಮಾಡ್ ನೋಡಿ, ಖಂಡಿತ ಒಳ್ಳೇದಾಗತ್ತೆ ನಿಮ್ಗೆ. ಇದು ನನ್ನ ಸ್ವಂತ ಅನುಭವ, ನಾನು ಕಣ್ಣಾರೆ ಕಂಡಿರುವಂತ ಒಂದು ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಒಡವೆ ಕಳ್ಕೊಂಡಿದ್ದವರು ಒಂದ್ 2 ತಿಂಗಳು ಒಳಗಡೆನೆ ಅದೇ ತರದ್ದು ಬೇರೆ ಒಡವೆನ ಮಾಡಿಸ್ಕೊಂಡ್ರು. ಹಾಗಾಗಿ ಹೇಳ್ತಾ ಇದ್ದೀನಿ, ಅಥವಾ ನಿಮಗೆ ಅದರ 2ರಷ್ಟು ತಗೊಳ್ಳುವಂತ ಶಕ್ತಿಯ ದೇವರು ಕೊಡುತ್ತೆ. ಇಲ್ಲ ಅಂದ್ರೆ ನೀವು ಕಳ್ಕೊಂಡಿರೋ ವಸ್ತುನೇ ನಿಮಗೆ ಸಿಗೋ ತರ ಆಗುತ್ತೆ. ಒಟ್ಟಿನಲ್ಲಿ ನಿಮಗೊಂದು ಒಳ್ಳೆ ಸುದ್ದಿ ಅಂತೂ ನಿಮಗೆ ಸಿಕ್ಕೇ ಸಿಗುತ್ತೆ, ಒಳ್ಳೇದಂತೂ ಆಗೇ ಆಗುತ್ತೆ. ಹಾಗಾಗಿ ವೈಭವ ಲಕ್ಷ್ಮಿ ಪೂಜೆಯನ್ನ ಮಾಡಿ ನೋಡಿ. ಮತ್ತಷ್ಟೇ ಅಲ್ಲ ಸ್ನೇಹಿತರೆ, ನೀವು ನಿತ್ಯ ಪ್ರಾರ್ಥನಾ ಸ್ತೋತ್ರ ಅಂತ ನಾನು ಸುಮಾರು ವಿಡಿಯೋದಲ್ಲಿ ನಾನು ಈ ಒಂದು ಬುಕ್ ಅನ್ನು ಕೂಡ ನಾನು ತೋರಿಸಿದ್ದೀನಿ, ಶೇರ್ ಮಾಡ್ಕೊಂಡಿದ್ದೀನಿ. ನಿತ್ಯ ಪ್ರಾರ್ಥನಾ ಸ್ತೋತ್ರ ಅಂತ ಈ ಬುಕ್ ಅನ್ನು ನೀವು ತಗೊಂಡು ಇದರಲ್ಲಿ ಚಂಡಿಕಾ ಹೋಮ, ಮಂಗಳ ಚಂಡಿಕಾ ಸ್ತೋತ್ರ, ಮಂಗಳ ಚಂಡಿಕಾ ಸ್ತೋತ್ರ ಅಂತ ಇದೆ. ಯಾಕೆ ಅಂದ್ರೆ ಈ ತರ ನಾವು ಸಾಲದ ಸಮಸ್ಯೆ ಆಗಿರ್ಬೋದು, ಹಣಕಾಸು ಕೊಟ್ಟು ಕಳ್ಕೊಂಡಿರುವಂತದ್ದಾಗಿರ್ಬೋದು, ಇಂಥದಕ್ಕೆಲ್ಲದಕ್ಕೂ ಕೂಡ ನಾವು ದುರ್ಗಾ ಪೂಜೆಯನ್ನ ಜಾಸ್ತಿ ಮಾಡೋದ್ರಿಂದ, ಶಕ್ತಿ ದೇವಿ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ನಾವು ಬೇಡ್ಕೊಂಡು ಬರೋದ್ರಿಂದ ಈ ತರ ನಮ್ಮ ಹಣಕಾಸಿನ ಸಮಸ್ಯೆಗಳು ಬೇಗ ಪರಿಹಾರ ಆಗುತ್ತೆ, ಕಳ್ಕೊಂಡಿರೋ ವಸ್ತುಗಳು ಬೇಗ ಸಿಗುತ್ತೆ. ಆಲ್ರೆಡಿ ಮಾಡಿರ್ತೀರಾ, ತುಂಬಾ ಜನ ದೇವಸ್ಥಾನಗಳಿಗೆ ಹೋಗಿರ್ತೀರಾ, ದೇವರಿಗೆ ಕಾಣಿಕೆ ಕಟ್ಟಿರ್ತೀರಾ, ಬೇಕಾದಷ್ಟು ಅರ್ಕೆ ಮಾಡ್ಕೊಂಡಿರ್ತೀರಾ, ಎಲ್ಲಾನು ಕೂಡ ಮಾಡಿನೂ ಏನು ಪ್ರಯೋಜನ ಇಲ್ಲ ಅಂದಾಗ ಬೇರೆ ಬೇರೆ ದಾರಿ ಹುಡುಕ್ತಾ ಇರ್ತೀರಾ. ಹಾಗಾಗಿ ಆದ್ರೂ ಇದಕ್ಕೆ ಮೇಲೆ ಇನ್ನೂ ಒಂದ್ಸಲ ಪ್ರಯತ್ನ ಮಾಡಿ ನೋಡಿ.
ಶಕ್ತಿದೇವಿ ದೇವಸ್ಥಾನಗಳಿಗೆ ಹೋಗ್ಬೇಕು. ಅಲ್ಲಿ ತ್ರಿಶೂಲ ಇಟ್ಟಿರ್ತಾರೆ, ಎಲ್ಲರೂ ಕೂಡ ನೋಡಿರ್ತೀರಾ ಅನ್ಕೊಂಡಿದೀನಿ. ನಿಮಗೆ ಯಾರಿಂದ ದುಡ್ಡು ಬರಬೇಕಾಗಿರುತ್ತೆ ಅಂದ್ರೆ, ನೀವು ದೇವಸ್ಥಾನಕ್ಕೆ ಹೋಗುವಾಗ ಒಂದು ನಿಂಬೆ ಹಣ್ಣನ್ನ ತಗೊಂಡು ಹೋಗಿ, ಅದ್ರ ಮೇಲೆ ನಿಮಗೆ ಯಾರು ದುಡ್ಡು ಕೊಡ್ಬೇಕು ಅವ್ರ ಹೆಸರನ್ನ ಬರೆದು ದೇವಿ ಹತ್ರ ನಿಂತು ಪ್ರಾರ್ಥನೆ ಮಾಡಿ, ಇವರಿಂದ ನನಗೆ ಇಷ್ಟು ದುಡ್ಡು ಬರಬೇಕಾಗಿದೆ ಅಥವಾ ನನ್ನ ಒಡವೆ ಬರಬೇಕಾಗಿದೆ, ತುಂಬಾ ಬೇಗ ಅಂದ್ರೆ ಶೀಘ್ರವಾಗಿ ಆ ದುಡ್ಡು ಅಥವಾ ಒಡವೆ ನಮ್ಮ ವಸ್ತು ಏನಿದೆ ಅದು ನಮ್ಮ ಕೈ ಸೇರ್ಬೇಕು, ಅವರಾಗೆ ತಗೊಂಡ್ ಬಂದು ಕೊಡ್ಬೇಕು, ಆ ತರ ನನಗೆ ಮಾಡ್ಕೊಡಿ ಅಂತ ಕೇಳ್ಕೊಂಡು, ನಿಮ್ಮ ಮನಸ್ಸಲ್ಲಿ ಏನ್ ಅರ್ಕೆ ಇರುತ್ತೋ ಆ ಕ್ಷಣಕ್ಕೆ ನಿಮಗೆ ಏನ್ ತೋಚುತ್ತೋ ಅದನ್ನ ಬೇಡ್ಕೊಳ್ಳಿ ದೇವಿ ಮುಂದೆ ನಿಂತ್ಕೊಂಡು. ಬೇಡ್ಕೊಂಡು ಆದ್ಮೇಲೆ ಆ ನಿಂಬೆ ಹಣ್ಣನ್ನ ಕೈಯಲ್ಲೇ ಇಟ್ಕೊಂಡು ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಮಾಡಿ ಆಮೇಲೆ ಬಂದು ಆ ತ್ರಿಶೂಲಕ್ಕೆ ಚುಚ್ಚಬೇಕು. ಖಂಡಿತ ಒಳ್ಳೇದಾಗತ್ತೆ. ತುಂಬಾ ಜನ ಇದನ್ನು ಕೂಡ ಮಾಡಿ ಅವ್ರಿಗೆ ಸಕ್ಸಸ್ ಆಗಿದೆ, ಹಾಗಾಗಿ ಹೇಳ್ತಾ ಇದ್ದೀನಿ. ನಂಬಿಕೆ ಇದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಹಾಗಾಗಿ ಈ ರೀತಿ ಒಂದು ಪ್ರಾರ್ಥನಾ ಸ್ತೋತ್ರ ಇದೆ, ಮಂಗಳ ಚಂಡಿಕಾ ಸ್ತೋತ್ರ, ಅದನ್ನು ಕೂಡ ಪ್ರತಿ ಮಂಗಳವಾರ ಓದೋದ್ರಿಂದ ಕೂಡ ಇಂತಹ ಸಮಸ್ಯೆಗಳಿಗೂ ಕೂಡ ಪರಿಹಾರ ಸಿಗುತ್ತೆ. ಅಷ್ಟೇ ಅಲ್ಲ, ಅದೇ ಬುಕ್ ನಲ್ಲಿ ಕೊನೆ ಪೇಜ್ ನಲ್ಲಿದೆ ಋಣಮೋಚಕ ಮಂಗಳ ಸ್ತೋತ್ರ ಅಂತ. ಇಂಥದ್ದೆಲ್ಲ ಏನೇ ಸಮಸ್ಯೆಗಳಿದ್ರು ಅದು ಕೂಡ ಪರಿಹಾರ ಆಗುತ್ತೆ. ಮನೆಯಲ್ಲಿ ಈ ರೀತಿ ಸ್ತೋತ್ರಗಳನ್ನ ಓದೋದ್ರಿಂದ ತುಂಬಾನೇ ಒಳ್ಳೇದು, ಯಾವುದೇ ಒಂದು ಕೆಟ್ಟ ದೃಷ್ಟಿ ತಾಗೋದಿಲ್ಲ. ಈ ರೀತಿ ಯಾರಾದ್ರೂ ಒಂದು ಕೆಟ್ಟ ಉದ್ದೇಶಗಳನ್ನ ಇಟ್ಕೊಂಡು ಬಂದ್ರು ನಮ್ಮನ್ನ ಒಂದು ಮೋಸ ಮಾಡ್ಬೇಕು ಅಂತ ಅನ್ಕೊಂಡು, ನಮ್ಮ ಜೊತೆನೆ ಇರೋರೇ ನಮ್ಗೆ ಮೋಸ ಮಾಡ್ಬೇಕು ಅಂತ ಅನ್ಕೊಂಡ್ರು ಅದೆಲ್ಲ ಏನು ಕೂಡ ನಡೆಯೋದಿಲ್ಲ. ಆ ಮಂತ್ರಗಳಿಗೆ ಅಷ್ಟೊಂದು ಶಕ್ತಿ ಇರುತ್ತೆ. ಅಂತ ಮಂತ್ರಗಳನ್ನ ಪ್ರತಿ ದಿವಸ ನಾವು ಓದ್ತಾ ಇದ್ರೆ, ಪ್ರತಿ ವಾರ ನಾವು ಅದನ್ನ ಓದ್ತಾ ಇದ್ರೆ ಆ ಶಕ್ತಿ ನಮ್ಮಲ್ಲೂ ಇರುತ್ತೆ. ಒಂದು ಪಾಸಿಟಿವ್ ವೈಬ್ಸ್ ಅಂತ ನಾನು ಏನ್ ಹೇಳ್ತಾ ಇರ್ತೀನಿ ಯಾವಾಗ್ಲೂ, ಅದು ಯಾವಾಗ್ಲೂ ನಮ್ಮಲ್ಲಿ ಇರುತ್ತೆ. ಯಾರು ಕೂಡ ನಮ್ಮನ್ನ ಅಷ್ಟು ಸುಲಭವಾಗಿ ಮೋಸ ಮಾಡೋದಕ್ಕೆ ಆಗಲ್ಲ ಸ್ನೇಹಿತರೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಈ ತರ ಸ್ತೋತ್ರಗಳನ್ನ ಆದಷ್ಟು ಮನೆಯಲ್ಲಿ ಪ್ರತಿದಿನ ಓದ್ತಾ ಬನ್ನಿ. ನೀವು ಶುರು ಮಾಡೋದಕ್ಕಿಂತ ಮುಂಚೆ ಸಂಕಲ್ಪ ಮಾಡ್ಕೊಳ್ಳಿ, ನಿಮ್ ಕಷ್ಟ ಏನಿದೆ ಅದು ಪರಿಹಾರ ಆದ್ರೆ ಸಾಕು, ನಾನು ಇರೋವರೆಗೂ ಓದ್ತೀನಿ ಅಂತಾನೆ ಕೇಳ್ಕೊಳ್ಳಿ. ವಾರಕ್ಕೆ ಒಂದ್ ದಿವಸ ಇದನ್ನೆಲ್ಲ ಓದೋದಿಕ್ಕಾಗಲ್ವಾ? ಮಂಗಳವಾರ ಒಂದ್ ದಿವಸ ಓದ್ಬೇಕು ಅಷ್ಟೇನೆ, ವಾರಕ್ಕೆ ಒಂದ್ ದಿವಸ ನೀವು ಇದನ್ನೆಲ್ಲ ಓದೋದಿಕ್ಕಾಗಲ್ವಾ ಅಂತ ಕಷ್ಟನೂ ಇಲ್ಲ. 5 ನಿಮಿಷ ಅಷ್ಟೇನೆ, ಒಂದು ಸ್ತೋತ್ರ ಓದೋದಕ್ಕೆ 5 ನಿಮಿಷ ಆಗುತ್ತೆ. 5 ನಿಮಿಷ ನೀವು ಸ್ತೋತ್ರ ಓದ್ಕೊಳ್ಳೋದಿಕ್ಕಾಗಲ್ವಾ? ನಮ್ ಕಷ್ಟಕ್ಕಿಂತ ಏನ್ ಹೆಚ್ಚಲ್ಲ ಅಲ್ವಾ? ಹಾಗಾಗಿ ಇದನ್ನು ಕೂಡ ಒಂದು ಪ್ರಯತ್ನ ಮಾಡಿ ನೋಡಿ, ತುಂಬಾನೇ ಒಳ್ಳೇದಾಗತ್ತೆ. ಮತ್ತೆ ಈಗ ನಾನು ಈ ನಂಬರ್ ಯಾಕೆ ಹಾಕಿದ್ದೆ ಅಂತ ಹೇಳಿದ್ರೆ, ಈ ನಂಬರ್ಗೆ ಅಂತ ಅದ್ಭುತ ಶಕ್ತಿ ಇದೆ. 33 ಸಾಮಾನ್ಯವಾದ ನಂಬರ್ ಅಲ್ಲ, ಇದೊಂದು ಲಕ್ಕಿ ನಂಬರ್ ಅಂತಾನೆ ಹೇಳ್ಬೋದು. ಹಾಗಾಗಿ ಈ ನಂಬರ್ನ ನಮ್ಮ ಮನೆಯ ಮೇನ್ ಡೋರ್ಗೆ ಬರಿಬೇಕು. ಕುಂಕುಮ ಅಥವಾ ಅರಿಶಿನ, ಒಳ್ಳೆ ಕ್ವಾಲಿಟಿ ಇರೋ ಕುಂಕುಮ ತಗೊಳ್ಳಿ. ಕುಂಕುಮನು ಕೂಡ ಅರಿಶಿನದಿಂದಾನೆ ಮಾಡಿರ್ತಾರೆ, ತುಂಬಾನೇ ಒಳ್ಳೇದು. ಗೋಪುರಂ ಕುಂಕುಮ ತಗೊಂಡ್ರೆ ಇನ್ನೂ ಒಳ್ಳೇದು ಅಂತಾನೆ ಹೇಳ್ಬೋದು. ನೋಡಿ, ಈ ರೀತಿ ಬಾಗ್ಲು ಏನಿರುತ್ತೆ ಮೇನ್ ಡೋರ್ ಹತ್ರ, ಮನೆಯ ಯಜಮಾನರನ್ನ ನಿಲ್ಲಿಸಿ ಅವರ ತಲೆಯ ನೇರಕ್ಕೆ ಬರಿಬೇಕು. ಈ ತರ ಏನಿರುತ್ತೆ, ಅವರ ತಲೆಯ ನೇರಕ್ಕೆ ಮೇಲ್ಭಾಗಕ್ಕೆ ಬರಿಬೇಕು. ಆ ತರ ಮಾಡಿ ನೋಡಿ. ಅದ್ರ ಮೇಲೆ ಮಧ್ಯಭಾಗದಲ್ಲೇನೆ ಬರೀರಿ, ನಿಲ್ಲಿಸ್ಕೊಂಡು ಅವರನ್ನ ಅವರ ತಲೆಯ ನೇರಕ್ಕೆ ಈ ರೀತಿ ನೋಡ್ಕೊಂಡು ಅದ್ರ ಮೇಲೆ 33 ಅಂತ ನಂಬರ್ ಬರೀರಿ, ಮೇನ್ ಡೋರ್ ಮೇಲೆ ಬರ್ಕೊಳ್ಳಿ. ತುಂಬಾನೇ ಒಳ್ಳೇದು, ಯಾವುದೇ ಒಂದು ನೆಗೆಟಿವಿಟಿ ಅನ್ನೋದು ಮನೆ ಒಳಗಡೆ ಬರೋದಿಲ್ಲ. ಮತ್ತೆ ಸಾಲಗಳಂತೂ ತುಂಬಾ ಬೇಗ ತೀರಿಸಬಹುದು ಅಂತಾನೆ ಹೇಳ್ಬೋದು. ಅಂದ್ರೆ ಈ ರೀತಿ ಬರೆಯೋದು ತುಂಬಾ ಸಮಸ್ಯೆಗೆ ಒಳ್ಳೇದಾಗತ್ತೆ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಈ ವಿಚಾರನ ಹೇಳ್ತಾ ಇದ್ದೀನಿ ಅಷ್ಟೇನೆ. ಈ ರೀತಿ ನಂಬರ್ ಅನ್ನ ಬರೆದ್ ನೋಡಿ, ನಾನು ಆಗ್ಲೇ ಹೇಳ್ದಾಗೆ ಯಾರೇ ಒಂದು ಕೆಟ್ಟ ಇಂಟೆನ್ಷನ್ ಇಟ್ಕೊಂಡು ಮನೆ ಒಳಗಡೆ ಬಂದ್ರು ಕೂಡ ಅದು ಏನು ನಡೆಯೋದಿಲ್ಲ. ಅಂತ ಪವರ್ ಇದೆ ಈ ನಂಬರ್ಗೆ. ನಾವೀಗೇನು ನಮ್ಮ ಹಿಂದೂ ಧರ್ಮದಲ್ಲಿ ಮುಕ್ಕೋಟಿ ದೇವತೆಗಳನ್ನ ನಾವ್ ಏನ್ ಆರಾಧನೆ ಮಾಡ್ತಾ ಇರ್ತೀವಿ, ಆ ಮುಕ್ಕೋಟಿ ದೇವತೆಗಳ ಶಕ್ತಿ ಕೂಡ ಈ ನಂಬರ್ನಲ್ಲೇ ಇರುತ್ತೆ. ಹಾಗಾಗಿ 33 ಅನ್ನೋದನ್ನ ಬರಿಬೇಕು. ಮತ್ತೆ ನೋಡಿ, ಅಧಿಕ ಮಾಸದಲ್ಲಿ ನಾವು ವಿಷ್ಣುವಿಗೆ ಪೂಜೆ ಮಾಡ್ಬೇಕು ಅಂದ್ರೆ ಪ್ರತಿ ಒಂದು ವಸ್ತುನು 33 ವಸ್ತುಗಳನ್ನ ಇಟ್ಟು ನಾವು ಪೂಜೆ ಮಾಡ್ತೀವಿ. ಹೂವಿಟ್ರು ಕೂಡ 33 ಹೂವನ್ನೇ ಇಡ್ತೀವಿ. ನೈವೇದ್ಯಕ್ಕೆ ಏನಾದ್ರೂ ಒಂದು ನಾವು ಧಾನ್ಯಗಳು ಅಥವಾ ಡ್ರೈ ಫ್ರೂಟ್ಸ್ ಆ ತರದೆಲ್ಲ ಏನೇ ಇಟ್ಟರು ಲೆಕ್ಕ ಮಾಡಿ 33 ಇಟ್ಟಿರ್ತೀವಿ. ನಾವು ತುಪ್ಪ ದೀಪ ಬೆಳಗಿದ್ರು ಕೂಡ 33 ಬತ್ತಿಯಿಂದ ದೀಪ ಬೆಳಗ್ತೀವಿ ವಿಷ್ಣುವಿಗೆ. ಹಾಗಾಗಿ 33 ಅನ್ನೋ ನಂಬರ್ಗೆ ಅಷ್ಟೊಂದು ಶಕ್ತಿ ಇದೆ ಸ್ನೇಹಿತರೆ. ಬೇಕಿದ್ರೆ ನೀವು ವ್ಯಾಪಾರ ಮಾಡೋ ಸ್ಥಳಗಳಲ್ಲೂ ಕೂಡ ಡೋರ್ ಮೇಲೆ ಬರಿಬಹುದು, ನೀವು ಕೂತ್ಕೊಳ್ಳೋ ಜಾಗದಲ್ಲಿ ಹಿಂದೆಗಡೆ ಗೋಡೆ ಮೇಲೆ ಬರಿಬಹುದು. ಕುಂಕುಮದಿಂದ ಬರ್ಕೊಳ್ಳಿ, ತುಂಬಾನೇ ಒಳ್ಳೇದಾಗತ್ತೆ ಇದರಿಂದ. ಇದನ್ನು ಕೂಡ ನೀವು ಟ್ರೈ ಮಾಡಿ ನೋಡಿ, ಬೆಸ್ಟ್ ರಿಸಲ್ಟ್ ಅಂತಾನೆ ಹೇಳ್ಬೋದು. ಯಾವುದೇ ನೀವು ಒಂದು ಪರಿಹಾರ ಅಂತ ನೀವು ಏನ್ ಮಾಡ್ಕೊಳ್ತೀರಾ ಅದನ್ನ ಏನೇ ನೀವು ಮಾಡಿದ್ರು 48 ದಿವಸ ನೀವು ಮಾಡಲೇಬೇಕು. ಯಾವುದೇ ಒಂದು ಪೂಜೆ ಫಲ ನಮ್ಗೆ ಸಿಗ್ಬೇಕು ಅಂದ್ರೆ 48 ದಿನ ಆಗ್ಲೇಬೇಕು. ಹಾಗಾಗಿ ನೀವು ಇದನ್ನು ಕೂಡ ಟ್ರೈ ಮಾಡಿ ನೋಡಿ, ತುಂಬಾನೇ ಒಳ್ಳೇದಾಗತ್ತೆ. ನಾನು ಕೊನೆಯದಾಗಿ ಇನ್ನೊಂದು ವಿಚಾರ ಹೇಳ್ತೀನಿ, ನಿಮ್ಗೆಲ್ರಿಗೂ ಕೂಡ ಇಷ್ಟ ಅಂದ್ರೆ, ನಿಮ್ಗೆಲ್ರಿಗೂ ಕೂಡ ನಂಬ್ತೀರಾ ಅನ್ನೋದಾದ್ರೆ, ಇಂಟ್ರೆಸ್ಟ್ ಇದ್ರೆ ಮಾಡಿ ನೋಡಿ. ನಮ್ಮ ಕಡೆ ಎಲ್ಲ ಈ ರೀತಿ ಕಳ್ಕೊಂಡಿರೋ ವಸ್ತುಗಳು ಬೇಗ ಸಿಗ್ಬೇಕು ಅಂದ್ರೆ, ಮತ್ತೆ ನಾವು ಯಾವುದೇ ಹೊಸ ಕೆಲಸ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಿದ್ದಾಗಿರ್ಬೋದು ಅಥವಾ ಕೋರ್ಟ್ ಕೇಸ್ಗಳಾಗಿರ್ಬೋದು, ಮದುವೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಏನೇ ಒಂದು ಮಾಡಿದ್ರು ಕೂಡ ಈ ಒಂದು ತಾಯಿ ಹತ್ರ ಹೂವಿನ ಪ್ರಸಾದವನ್ನ ಕೇಳಿ ಅಥವಾ ಈ ತಾಯಿಗೆ ಮನೆಯಲ್ಲೇ ನಾವು ಕಾಣಿಕೆಯನ್ನ ಕಟ್ಟಿಟ್ಟು ನಾವು ಆ ಕೆಲಸನ ಮುಂದುವರಿಸ್ತೀವಿ. ತುಂಬಾನೇ ಅದ್ಭುತವಾದ ಶಕ್ತಿ ಇರೋ ದೇವಿ ಅಂತಾನೆ ಹೇಳ್ಬೋದು ಶಿಮ್ಷಾ ಮಾರಮ್ಮ. ಈ ಒಂದು ತಾಯಿಗೆ ಸಂಬಂಧಪಟ್ಟಂತ ವಿಡಿಯೋನು ಕೂಡ ನಾನು ಈ ಹಿಂದೆ ಶೇರ್ ಮಾಡ್ಕೊಂಡು
ತಿಳ್ಕೊಂಡಿದ್ದೀನಿ. ಅಂದ್ರೆ ನಾವು ಹರಕೆ ತೀರಿಸಿದಂತ ವಿಡಿಯೋ ಮತ್ತೆ ಆ ಒಂದು ಸ್ಥಳ ಪುರಾಣವನ್ನು ಕೂಡ ನಾನು ತಿಳಿಸಿದ್ದೀನಿ ಸ್ನೇಹಿತರೆ. ನಿಮಗೂ ಕೂಡ ನಂಬಿಕೆ ಇದ್ರೆ ಈ ತಾಯಿ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು ಅಂತ ಅನ್ಸಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿದ್ರೆ ಖಂಡಿತ ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ನಾವು ಮನೆಯಲ್ಲೇನೆ ಒಂದು ಮಂಗಳವಾರ ಅಥವಾ ಅಮಾವಾಸ್ಯ ದಿವಸ ಮನೆಯಲ್ಲೇ ಕೂಡ ನಾವು ಕಾಣಿಕೆ ಕಟ್ಟೋದ್ರಿಂದ ಖಂಡಿತವಾಗ್ಲೂ ನಾವು ಕಳ್ಕೊಂಡಿರೋ ವಸ್ತುವನ್ನ ಮರಳಿ ಪಡ್ಕೊಳ್ಬಹುದು ಅಂತಾನೆ ಹೇಳ್ಬೋದು. ತುಂಬಾನೇ ಶಕ್ತಿ ಇರುವಂತ ದೇವಿ. ನಾನು ಆಗ್ಲೇ ಹೇಳ್ದಾಗೆ ನಾವು ಹಣ ಆಸ್ತಿನ ಗಳಿಸೋದಕ್ಕೆ ಲಕ್ಷ್ಮೀ ದೇವಿ ಆಶೀರ್ವಾದ ಇರಬೇಕು. ಗಳಿಸಿರುವಂತ ಆಸ್ತಿಯನ್ನ ಯಾರ ಕೆಟ್ಟ ದೃಷ್ಟಿನೂ ಇಲ್ದ ಹಾಗೆ ನಾವು ಅದನ್ನ ಉಳಿಸ್ಕೊಳ್ಬೇಕು ಅಂತಂದ್ರೆ ಅದಕ್ಕೆ ದುರ್ಗಾದೇವಿ ಶಕ್ತಿ ದೇವಿಗಳ ಆಶೀರ್ವಾದ ಇರಬೇಕು. ಹಾಗಾಗಿನೆ ಈ ಒಂದು ಅಂದ್ರೆ ಈ ತಾಯಿ ಬಗ್ಗೆ ಕೂಡ ನೀವು ಹೆಚ್ಚಾಗಿ ತಿಳ್ಕೋಬೇಕು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿದ್ರೆ ಖಂಡಿತ ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಶೇರ್ ಮಾಡ್ಕೊಳ್ತೀನಿ. ಹಾಗಾಗಿ ಇದನ್ನು ಕೂಡ ಟ್ರೈ ಮಾಡಿ ನೋಡಿ ಏನ್ ಅನ್ಸುತ್ತೆ ಅನ್ನೋದನ್ನ ದಯವಿಟ್ಟು ನನಗೆ ತಿಳಿಸಿ. ಮತ್ತೆ ಸಿಗ್ತೀನಿ, ಹೋಗ್ಬರ್ಲಾ.